ಒಟಿಟಿ ವೀಕ್ಷಕರ ಮನಸ್ಸುಗೆದ್ದಿದೆ ಫ್ಯಾಮಿಲಿ ಪ್ಯಾಕ್ ಸಿನಿಮಾ. ಅಮೃತ ಲುಕ್ ರಂಗಣ ರಘು ಡೈಲಾಗ್ಗೆ ಎಲ್ಲರೂ ಫಿದಾ ಫಿದಾ. ಅಮೆಜಾನ್ ಪ್ರೈಮ್ನಲ್ಲಿ ಫೆಬ್ರವರಿ 17ರಿಂದ ಫ್ಯಾಮಿಲಿ ಪ್ಯಾಕ್ ಸಿನಿಮಾ ಬಿಡುಗಡೆಯಾಗಿದೆ. ಭರ್ಜರಿ ವೀಕ್ಷಣೆ ಪಡೆಯುತ್ತಿದ್ದು ತಂಡದ ಸಕ್ಸಸ್ ಮೀಟ್ ಕೂಡ ಹಮ್ಮಿಕೊಂಡಿತ್ತು. ಅಪ್ಪು ಅವರಿಗೆ ಚಿತ್ರ ಥಿಯೇಟರ್ನಲ್ಲಿ ರಿಲೀಸ್ ಮಾಡಬೇಕೆಂದು ಆಸೆ ಇತ್ತು. ಆದರೆ ಅವತ್ತಿಗೆ ಕೋವಿಡ್ ಲಾಕ್ಡೌನ್ ಆಯಿತು. ಆಗ ಕೈ ಹಿಡಿದಿದ್ದು ಓಟಿಟಿ. ಅಲ್ಲಿ ತೆರೆ ಕಂಡ ಚಿತ್ರ ನಮ್ಮ ನಿರೀಕ್ಷೆಯನ್ನು ಕೂಡ ಮೀರಿ ಸಕ್ಸಸ್ ಆಗಿದೆ ಎಂದು ನಿರ್ದೇಶಕ ಅರ್ಜುನ್ ಹೇಳಿದ್ದಾರೆ. ಶಾರುಖ್ ಖಾನ್ ಅಭಿನಯದ ಬಾಲಿವುಡ್ನ ಬಹುನಿರೀಕ್ಷಿತ ಪಠಾಣ್ ಚಿತ್ರದ ಟೀಸರ್ ಅನ್ನು ಬುಧವಾರ ಬಿಡುಗಡೆ ಮಾಡಲಾಗಿದೆ. ಆಕ್ಷನ್ ಥ್ರಿಲ್ಲರ್ ಎಂದು ಹೇಳಲಾದ ಪಠಾಣ್ನ ಟೀಸರ್ ಅನ್ನು ಹಂಚಿಕೊಂಡಿದ್ದಾರೆ ಮತ್ತು ಜನವರಿ 25, 2023ರಂದು ಚಿತ್ರ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ. ಶಾರುಖ್ ಖಾನ್ ಟ್ವಿಟರ್ನಲ್ಲಿ ಅಭಿಮಾನಿಗಳನ್ನು ಆಶ್ಚರ್ಯಗೊಳಿಸಿದ್ದು ಇದು ತಡವಾಗಿ ನನಗೆ ತಿಳಿದಿದೆ, ಆದರೆ ದಿನಾಂಕವನ್ನು ನೆನಪಿಸಿಕೊಳ್ಳಿ, ಪಠಾಣ್ ಸಮಯ ಈಗ ಪ್ರಾರಂಭವಾಗುತ್ತದೆ. ಜನವರಿ 25, 2023ರಂದು ಚಿತ್ರಮಂದಿರಗಳಲ್ಲಿ ನಿಮ್ಮನ್ನು ನೋಡೋಣ. ಹಿಂದಿ, ತಮಿಳು, ತೆಲುಗು ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿದೆ. ನಿಮ್ಮ ಹತ್ತಿರದ ದೊಡ್ಡ ಪರದೆಯ ಮೇಲೆ ಪಠಾಣ್ನನ್ನು ನೋಡಿ ಸಂಭ್ರಮಿಸಿ ಎಂದು ಬರೆದಿದ್ದಾರೆ. ಮಾರ್ಚ್ 7ರಂದು ಕಬ್ಜಾ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಆಗಲಿದೆ. ಬೆಳ್ಳಿ ಪರದೆಯಲ್ಲಿ ರಿಯಲ್ ಸ್ಟಾರ್ ಸಿನಿಮಾ ನೋಡಲು ಕಾಯುತ್ತಿರುವ ಅಭಿಮಾನಿಗಳು ಉಪೇಂದ್ರ ಸುದೀಪ್ ಕಾಂಬಿನೇಷನ್ನ ಕಬ್ಜಾ ಚಿತ್ರಕ್ಕೆ ಇಬ್ಬರು ಬಹುಭಾಷಾ ನಟಿಯರನ್ನ ನಾಯಕಿಯರನ್ನಾಗಿ ಆರ್ ಚಂದ್ರು ಆರಿಸಿದ್ದಾರೆ. ಇಂದಿನಿಂದ ನಾಯಕಿಯರ ಭಾಗವಹಿಸುವ ಚಿತ್ರೀಕರಣ ಬೆಂಗಳೂರಿನಲ್ಲಿ ಆರಂಭವಾಗುತ್ತದೆ. ಮಾರ್ಚ್ 7ರಂದು ಬಹುಭಾಷಾ ನಾಯಕಿಯರ ಫಸ್ಟ್ ಲುಕ್ ಬಿಡುಗಡೆ ಮಾಡುವುದಾಗಿ ಚಂದ್ರು ಹೇಳಿದ್ದಾರೆ. ಅಂದೇ ಆ ನಾಯಕಿಯರ ಹೆಸರು ಕೂಡ ಬಹಿರಂಗಗೊಳ್ಳಲಿದೆ. ಇಲ್ಲಿ ಇಬ್ಬರು ಸ್ಟಾರ್ಗಳು ಇದ್ದಾರೆ, ಇಬ್ಬರು ನಾಯಕಿಯರನ್ನು ಆಯ್ಕೆ ಮಾಡಿದ್ದೇವೆ. ನಟರಾದ ಉಪೇಂದ್ರ ಹಾಗೂ ಸುದೀಪ್ ಅವರೊಂದಿಗೆ ಪ್ಯಾನ್ ಇಂಡಿಯಾ ನಟಿಯರೇ ಹೆಜ್ಜೆ ಹಾಕಲಿದ್ದಾರೆ. ದೊಡ್ಡ ಸಿನಿಮಾ ಎಂದು ತೋರಿಸಿಕೊಳ್ಳುವುದಕ್ಕೆ ನಾನು ಬಹುಭಾಷೆಯ ಸ್ಟಾರ್ ನಟಿಯರನ್ನು ಕರೆತರುತ್ತಿಲ್ಲ. ಕತೆ ಮತ್ತು ಚಿತ್ರದ ನಾಯಕ ನಟರ ಪಾತ್ರಕ್ಕೆ ಹೊಂದಾಣಿಕೆಯಾಗುವ ನಟಿಯರು ಬೇಕಿತ್ತು. ಚಿತ್ರೀಕರಣದ ಸೆಟ್ನಿಂದಲೇ ಫಸ್ಟ್ ಲುಕ್ ಬಿಡುಗಡೆ ಮಾಡುವ ಮೂಲಕ ಯಾರೆನ್ನುವ ಗುಟ್ಟು ರಟ್ಟು ಮಾಡಲಿದ್ದೇವೆ ಎಂದು ಹೇಳುತ್ತಾರೆ ನಿರ್ದೇಶಕ ಆರ್ ಚಂದ್ರು. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಪದಚ್ಯುತಿಗೆ ರಷ್ಯಾ ಮುಂದಾಗಿದೆ. ಜೆಲೆನ್ಸ್ಕಿ ಅವರನ್ನು ಪದಚ್ಯುತಿಗೊಳಿಸಲು ಹೊಸ ಅಧ್ಯಕ್ಷರ ನೇಮಕಕ್ಕೆ ಹುನ್ನಾರ ನಡೆಸಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಉಕ್ರೇನ್ ಮಾಜಿ ಅಧ್ಯಕ್ಷರಿಗೆ ಪಟ್ಟ ಕಟ್ಟಲು ತಯಾರಿ ಮಾಡಿಕೊಂಡಿದ್ದಾರೆ. ಮಾಜಿ ಅಧ್ಯಕ್ಷ ವಿಕ್ಟರ್ ಯಾನುಕೋವಿಚ್ಗೆ ಅಧ್ಯಕ್ಷ ಸ್ಥಾನ ಕಲ್ಪಿಸಲು ಪುಟಿನ್ ಚಿಂತನೆ ನಡೆಸಿದ್ದಾರೆ. ಇದಕ್ಕೆ ಪೂರ್ವಭಾವಿಯಾಗಿ ಮಿನ್ಸ್ಕ್ ನಗರಕ್ಕೆ ವಿಕ್ಟರ್ ಅವರನ್ನು ರಷ್ಯಾ ಕರೆದುಕೊಂಡು ಬಂದಿದೆ. ವಿಕ್ಟರ್ನನ್ನು ಉಕ್ರೇನ್ನ ಹೊಸ ಅಧ್ಯಕ್ಷನನ್ನಾಗಿ ಮಾಡಿ ಅಧಿಕೃತವಾಗಿ ಘೋಷಿಸಲು ಪುಟಿನ್ ತಯಾರಿಸಿ ನಡೆಸಿದ್ದಾರೆ. ಹೀಗೆಂದು ಉಕ್ರೇನ್ ಸರ್ಕಾರ ಆರೋಪ ಮಾಡಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ತಮ್ಮದೇ ಪಕ್ಷದ ಸಚಿವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ತಮ್ಮ ಸೋಲಿಗಾಗಿ 2 ಕೋಟಿ ರು ಖರ್ಚು ಮಾಡಿದ್ದಾಗಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿರುವ ಶಾಸಕ ಯತ್ನಾಳ್ ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಕಳೆದ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಲು ನಿರಾಣಿ 2 ಕೋಟಿ ರು ಖರ್ಚು ಮಾಡಿದ್ದಾರೆ ಎಂದು ಆರೋಪಿಸಿದರು. ವಿಜಯಪುರದಲ್ಲಿ 20,000 ಗಾಣಿಗ ಮತದಾರರಿದ್ದಾರೆ. ಹೀಗಾಗಿ ಮಾಜಿ ಸಚಿವ ಎಸ್ಕೆ ಬೆಳ್ಳುಬಿಯನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ನನ್ನನ್ನು ಸೋಲಿಸಲು ಪ್ರಯತ್ನಿಸಿದರು. ಯತ್ನಾಳ್ ಅವರನ್ನು ಸೋಲಿಸಿದರೆ ಪಂಚಮಸಾಲಿ ಸಮುದಾಯದವರಾಗಿ ಸಿಎಂ ಆಗಬಹುದೆಂಬ ಕನಸು ಕಾಣುತ್ತಿದ್ದಾರೆ ನಿರಾಣಿ ಎಂದು ಗುಡುಗಿದ್ದಾರೆ. ತುಮಕೂರಿನ ಜನತೆಗೆ ಅತ್ಯುತ್ತಮ ಸಿನಿಮಾ ಅನುಭವವನ್ನು ಇನ್ನು ಮುಂದೆ ತಮ್ಮದಾಗಿಸಿಕೊಳ್ಳಬಹುದು. ತುಮಕೂರಿನ ಸೆರಾಗೆಟ್ನಲ್ಲಿ ಜನಪ್ರಿಯ ಮಲ್ಟಿಪ್ಲೆಕ್ಸ್ ಐನಾಕ್ಸ್ ಪ್ರಾರಂಭವಾಗಿದೆ. ತುಮಕೂರು ಸಿರಾ ರಸ್ತೆಯಲ್ಲಿರುವ ಎಸ್ ಮಾಲ್ನಲ್ಲಿ ಐನಾಕ್ಸ್ ಇಂದು ತನ್ನ ಮೊದಲ ಅತಿದೊಡ್ಡ ಮತ್ತು ಅತ್ಯಂತ ಐಷಾರಾಮಿ ಮಲ್ಟಿಪ್ಲೆಕ್ಸ್ ಅನ್ನು ಪ್ರಾರಂಭಿಸಿದೆ. ಇದೀಗ ಉದ್ಘಾಟನೆಗೊಂಡಿರುವ ಐನಾಕ್ಸ್ 5 ಪರದೆಗಳು ಮತ್ತು 1069 ಆಸನಗಳನ್ನು ಹೊಂದಿದ್ದು ತುಮಕೂರು ಸಿನಿ ರಸಿಕರಿಗೆ ಎಸ್ ಮಾಲ್ನಲ್ಲಿರುವ ಹೊಚ್ಚ ಹೊಸ ಇನ್ಸೈನಿಯಾ ಅಲ್ಟ್ರಾ ಪ್ರೀಮಿಯಂ ಚಲನಚಿತ್ರ ವೀಕ್ಷಣೆಯ ಅನುಭವವನ್ನು ನೀಡುತ್ತದೆ. ತಡೆರಹಿತ ಚೆಕ್ಇನ್ ಮತ್ತು ಆಹಾರ ಆರ್ಡರ್ಗಳನ್ನು ಹಿಡಿದು ಪ್ರತಿ ಸಭಾಂಗಣದಲ್ಲಿ ಚೂಪಾದ ಪ್ರೊಜೆಕ್ಷನ್, ಅಸಾಧಾರಣ ಡಾಲ್ಬಿ ಅಟ್ಮಾಸ್ ಸರೌಂಡ್ ಸೌಂಡ್ನೊಂದಿಗೆ ಆರಾಮದಾಯಕ ಒರಗುವ ಆಸನದವರೆಗೆ ಅತಿಥಿಗಳು ಎಸ್ ಮಾಲ್ನಲ್ಲಿರುವ ಐನಾಕ್ಸ್ನಲ್ಲಿ ಅದ್ಭುತವಾದ ಅನುಭವವನ್ನು ಪಡೆಯುತ್ತಾರೆ. ಕಳಪೆ ಫಾರ್ಮ್ನಿಂದಾಗಿ ಟೀಂ ಇಂಡಿಯಾದಿಂದ ಹೊರಬಿದ್ದ ಬೆನ್ನಲ್ಲೇ ಚೇತೇಶ್ವರ ಪೂಜಾರ ಅಜಿಂಕ್ಯ ರಹಾನೆಗೆ ಮತ್ತೊಂದು ಶಾಕ್ ಎದುರಾಗಿದೆ. ಬಿಸಿಸಿಐ ಟೀಂ ಇಂಡಿಯಾ ಕ್ರಿಕೆಟಿಗರ ವೇತನದ ಗುತ್ತಿಗೆ ನವೀಕರಿಸಿದ್ದು ರಹಾನೆ ಪೂಜಾರಗೆ ಎ ದರ್ಜೆಯಿಂದ ಬಿ ದರ್ಜೆಗೆ ಹಿಂಬಡ್ತಿ ನೀಡಲಾಗಿದೆ. ಅದೇ ರೀತಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯಗೂ ಹಿಂಬಡ್ತಿ ನೀಡಲಾಗಿದ್ದು ಎ ದರ್ಜೆಯಿಂದ ಸಿ ದರ್ಜೆಗೆ ಹಿಂಬಡ್ತಿ ನೀಡಲಾಗಿದೆ. ಎ ಪ್ಲಸ್ ದರ್ಜೆಗೆ ವಾರ್ಷಿಕ 7 ಕೋಟಿ ರು, ಎ ದರ್ಜೆಗೆ 5 ಕೋಟಿ ರು, ಬಿ ದರ್ಜೆಗೆ 3 ಕೋಟಿ ರು, ಸಿ ದರ್ಜೆಯ ಕ್ಯಾಟಗರಿಗೆ 1 ಕೋಟಿ ರು ವೇತನ ಸಿಗಲಿದೆ. ಇಲ್ಲಿ ಶ್ರೀಲಂಕಾ ವಿರುದ್ಧ ನಾಳೆಯಿಂದ ಆರಂಭವಾಗಲಿರುವ ಮೊದಲ ಟೆಸ್ಟ್ ಪಂದ್ಯ ವಿರಾಟ್ ಕೊಹ್ಲಿ ಪಾಲಿಗೆ 100ನೇ ಟೆಸ್ಟ್ ಪಂದ್ಯ. ಈ ಸ್ಮರಣೀಯ ಗಳಿಕೆಯನ್ನು ಮತ್ತಷ್ಟು ಸ್ಮರಣೀಯವಾಗಿಸಲು ಟೀಂ ಇಂಡಿಯಾ ಕ್ರಿಕೆಟಿಗರು ತಯಾರಾಗಿದ್ದಾರಂತೆ. ಟೀಂ ಇಂಡಿಯಾ ಉಪನಾಯಕ ಬುಮ್ರಾ ಈಗಾಗಲೇ ಕೊಹ್ಲಿಯ ಮೈಲಿಗಲ್ಲಿನ ಪಂದ್ಯವನ್ನು ಸ್ಮರಣೀಯವಾಗಿಸಲು ಪಣತೊಟ್ಟಿದ್ದಾರೆ. ಈ ಪಂದ್ಯವನ್ನು ಗೆದ್ದು ಕೊಹ್ಲಿಗೆ ಉಡುಗೊರೆಯಾಗಿ ನೀಡುವುದೇ ಟೀಂ ಇಂಡಿಯಾ ಕ್ರಿಕೆಟಿಗರ ಗುರಿಯಂತೆ. ಇಷ್ಟು ವರ್ಷ ತಂಡಕ್ಕಾಗಿ ಆಡಿ ನಾಯಕನಾಗಿ ತಂಡವನ್ನು ಮುನ್ನಡೆಸಿದ ಕ್ರಿಕೆಟಿಗನಿಗೆ ಸೂಕ್ತ ಗೌರವ ನೀಡಲು ಸಹ ಕ್ರಿಕೆಟಿಗರು ನಿರ್ಧರಿಸಿದ್ದಾರಂತೆ. ಮೇಕೆದಾಟು 2.0 ಪಾದಯಾತ್ರೆಯ ಅಂತಿಮ ದಿನವಾದ ಗುರುವಾರ ಬೆಂಗಳೂರಿನಲ್ಲಿ ಭಾರೀ ಜನಬೆಂಬಲ ವ್ಯಕ್ತವಾಗಿದ್ದು ಬೆಳಗ್ಗೆ ಮೇಕ್ರಿ ಸರ್ಕಲ್ನಿಂದ ಪಾದಯಾತ್ರೆ ಆರಂಭವಾಗಿದ್ದು 1,000 ಮಂದಿ ಭಾಗಿಯಾಗಿದ್ದಾರೆ. ಮೇಕೆದಾಟು 2.0 ಪಾದಯಾತ್ರೆಯ ಅಂತಿಮ ದಿನ ಇಡೀ ಬೆಂಗಳೂರು ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತಿದೆ. ಈ ಪಾದಯಾತ್ರೆ ಹಾಗೂ ಹೋರಾಟದ ಕಿಚ್ಚು, ಭ್ರಷ್ಟ ಹಾಗೂ ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಲು ವಿಳಂಬ ನೀತಿಯನ್ನು ಅನುಸರಿಸುತ್ತಿರುವ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದೆ ಎಂದು ಆರೋಪಿಸಿದ್ದಾರೆ.
ಮುಖ್ಯಮಂತ್ರಿಯಾಗಿ 6 ತಿಂಗಳ ಅವಧಿ ಪೂರ್ಣಗೊಳಿಸಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಜೆಟ್ ಮಂಡಿಸಲು ಸಿದ್ಧವಾಗಿದ್ದಾರೆ. ಶುಕ್ರವಾರ ಕರ್ನಾಟಕ ಸರ್ಕಾರದ 2022-23 ಸಾಲಿನ ಬಜೆಟ್ ಮಂಡನೆಯಾಗಲಿದೆ. ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 4 March 12:30 ಚೊಚ್ಚಲ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಮುಂದಿನ ವರ್ಷ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಇರುವುದರಿಂದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಬಸವರಾಜ ಬೊಮ್ಮಾಯಿ ತಮ್ಮ ಬಜೆಟ್ನಲ್ಲಿ 5 ಕ್ಷೇತ್ರಗಳಿಗೆ ಆದ್ಯತೆ ನೀಡುವ ನಿರೀಕ್ಷೆ ಇದೆ. ಕೃಷಿ, ರೈತರ ಕಲ್ಯಾಣ ಮತ್ತು ನಡೆಯುತ್ತಿರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಮುಖ್ಯಮಂತ್ರಿಗಳು ಹೆಚ್ಚಿನ ಗಮನಹರಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ.